ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಕಯ್ಯ ಡ್ಯಾಮ್ ಅಥವಾ ಬೂದಿಕೋಟೆ ಡ್ಯಾಮ್ ಅಂತ ಏನು ಕರೀತಾರೆ ಆ ಒಂದು ಡ್ಯಾಮ್ನ ವಿಸಿಟ್ ಮಾಡ್ತಾ ಇದ್ದೀವಿ, ನೋಡೋಣ ಅಂತೇಳಿ. ಸೊ ಬನ್ನಿ, ಹೇಗಿದೆ ಏನು ಅಂತ ನೋಡ್ಕೊಂಬರೋಣ. ಈಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಆ ಡ್ಯಾಮ್ನ ಒಂದು ಗೇಟ್, ಅಂದರೆ ಎಂಟ್ರೆನ್ಸ್ ಗೇಟ್. ಆ ಎಂಟ್ರೆನ್ಸ್ ಗೇಟ್ನ ಹಿಂದೆ ಕಂಪ್ಲೀಟಾಗಿ ಏನೇನಿದೆ ಅಂತ ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಯಾರ್ಯಾರು ಬರಬೇಕು ಅಂದ್ಕೋತೀರಾ ಅವರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ ವಿಡಿಯೋನ. ಫ್ರೆಂಡ್ಸ್, ನಾವು ಗೇಟ್ನ ಒಳಗೆ ಎಂಟ್ರಿ ಆದ ತಕ್ಷಣವೇ ಯಾವುದೇ ರೀತಿಯ ಗೇಟ್ನ ಹತ್ರ ಸೆಕ್ಯೂರಿಟಿ ಆಗಿರ್ಬೋದು ಯಾರು ಕೂಡ ಇರಲ್ಲ. ಸೊ ನಾವು ಗೇಟಿಂದ ಹಾಗೆ ಮುಂದೆ ಹೋಗ್ತಾ ಇರುವಾಗ ಗೇಟ್ನ ಎರಡೂ ಬದಿಗಳಲ್ಲಿ ಈ ಥರ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನ ನಾವು ನೋಡೋಕೆ ಸಿಗ್ಬೋದು. ಆ ಟ್ಯಾಂಕ್ನಲ್ಲಿ ನೀರು ಕೂಡ ಇರುತ್ತೆ, ಯಾವುದೇ ರೀತಿಯ ಸ್ವಿಮ್ಮಿಂಗ್ ಫೂಲ್ ಅಲ್ಲ. ಇದನ್ನ ಮೀನುಗಳನ್ನ ಬ್ರೀಡ್ ಮಾಡೋಕ್ಕೋಸ್ಕರ ಮಾಡಿರುವಂಥ ಟ್ಯಾಂಕ್ಗಳು. ನಾವು ಹೋದಂಥ ಟೈಮಲ್ಲಿ ಯಾವುದೇ ರೀತಿಯ ಮೀನುಗಳನ್ನ ಇದರಲ್ಲಿ ಬಿಟ್ಟಿತ್ತಿಲ್ಲ, ಹಾಗಾಗಿ ಇದನ್ನ ತೋರಿಸುವಂಥ ಪ್ರಯತ್ನ ಕೂಡ ನಾನು ಮಾಡಿಲ್ಲ. ಈ ಥರನೇ ಟ್ಯಾಂಕ್ಗಳು ರೋಡ್ ಉದ್ದಕ್ಕೂ ಮಾಡಿರ್ತಾರೆ. ಗೇಟಿಂದ ಎಂಟ್ರಿ ಆಗಿ ಡ್ಯಾಮ್ವರೆಗೂ ತುಂಬ ದೂರದವರೆಗೂ ಈ ಥರ ಎರಡೂ ಬದಿಗಳಲ್ಲಿ ಈ ಥರ ಟ್ಯಾಂಕ್ಗಳನ್ನ ಮಾಡಿರ್ತಾರೆ. ಇವುಗಳನ್ನೆಲ್ಲ ದಾಟ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದಂಗೆ ನಿಮಗೆ ಡ್ಯಾಮ್ ರೀಚ್ ಆಗ್ತದೆ. ಡ್ಯಾಮ್ ಹೇಗಿದೆ ಅಂತ ತೋರಿಸ್ತೀನಿ. ಈ ಡ್ಯಾಮ್ ಬಂದುಬಿಟ್ಟು ಆಗಲೇ ಹೇಳ್ದಿರೋಂಗೆ ತುಂಬ ಚಿಕ್ಕದಾಗಿರುವಂಥ ಡ್ಯಾಮ್. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಮ್ಮ ಮೊದಲ ಒಂದು ವಿಸಿಟಿಂಗಲ್ಲಿ ಬಂದುಬಿಟ್ಟು ಒಂದು ಡ್ಯಾಮಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಇದರ ಡ್ಯಾಮ್ ಬಗ್ಗೆ ನನಗೇನು ಗೊತ್ತಿಲ್ಲ. ಸೊ ನನ್ನ ಫ್ರೆಂಡ್ ಹೇಳ್ತಾನೆ. ಏನು ಹೆಸರು ಇದ್ರ ಡ್ಯಾಮ್ ಹೆಸರು? ಇದು ಡ್ಯಾಮ್ ಹೆಸರು ಬಂದುಬಿಟ್ಟು ಬೂದಿಕೋಟೆ ಡ್ಯಾಮ್ ಅಂತಾರೆ, ಒಬ್ರು ಬಂದ್ಬಿಟ್ಟು ಮಾರ್ಕಂಡೇಯ ಡ್ಯಾಮ್ ಅಂತಾರೆ ಅಂತಾರೆ. ಬಟ್ ಹೇಳ್ಬೇಕಂದ್ರೆ ನಿಮ್ಗೆ ಲೊಕೇಶನ್ ಸಿಗ್ಬೇಕು ಅಂತ ಅಂದ್ರೆ ಬೂದಿಕೋಟೆ ಡ್ಯಾಮ್ ಅಂತ ಸರ್ಚ್ ಮಾಡಿದ್ರೆ ಲೊಕೇಶನ್ ಸಿಗುತ್ತೆ. ಕಂಬ ಬಂದ್ಬಿಟ್ಟು ಏನಂತ ಅಂದ್ರೆ ಆ ಕಂಬ ಬಂದ್ಬಿಟ್ಟು ನೀರು ಎಷ್ಟು ಆಳ ಇದೆ ಅಂತ ತೋರಿಸೋದು. ನೀರು ಅರಿದು ಮೇಲೆ ಬರ್ತಾ ಬರ್ತಾ ಇಷ್ಟು ಅಡಿ ಇದೆ ಒಳಗಡೆ, ಇಷ್ಟಿದೆ, ಇಷ್ಟು ಬಂದಿದೆ ನೀರು ಅಂತ ಅದು ತೋರಿಸುತ್ತೆ. ಅದು ಅವ್ರು ಮಾರ್ಕ್ ಮಾಡಿದಾರೆ ಅಲ್ಲಿ, ಬ್ಲಾಕ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ರೆ ಅದು ನೋಡ್ಬೋದು. ಮತ್ತೆ ಇಲ್ಲಿ ನೋಡ್ತಿರಲ್ಲ ಇದೇನಂತ ಅಂದ್ರೆ ಜಾಸ್ತಿ ನೀರು ಏನಾದ್ರು ಜಾಸ್ತಿ ಏನಾದ್ರು ಬಂದಾಗ ಇದು ವಾಲ್ ಓಪನ್ ಮಾಡ್ತಾರೆ, ಕೆಳಗಡೆ ನೀರು ಹೋಗ್ಲಿ ಅಂತ ಓಪನ್ ಮಾಡಿ ಬಿಡ್ತಾರೆ, ಕೆಳಗಡೆ ಹೋಗುತ್ತೆ. ಜನರೇಟರ್ ಆನ್ ಮಾಡಾಗ ಯೂಸ್ ಮಾಡ್ತಾರೆ, ಆತರ ಆತರ ಯೂಸ್ ಮಾಡಿದ್ರೆ ಮತ್ತೆ ಹೋಗುತ್ತೆ ನೀರ್ ಕೆಳಗಡೆ ಹಿಂಗೆ ಹರಿಯುತ್ತೆ. ಇಲ್ಲಿ ಕೆಳಗೆ ಬರುತ್ತಾ ಈ ಕಡೆ ಕೆಳಗಡೆ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ನೀರು ಈ ಕಡೆ ಹೋಗುತ್ತೆ ಈ ತರ. ಏನ್ ನೋಡ್ತಿದಿರಲ್ಲ ಇದು ಬಂದ್ಬಿಟ್ಟು ಏನಂತ ಅಂದ್ರೆ ನೀರು ಮಾಮೂಲಿ ಮಳೆ ಬಂದಾಗ ಹರಿತಾನೆ ಇರುತ್ತೆ, ನೀರು ಜಾಸ್ತಿ ಆದ್ರೆ ಇದ್ರ ಮೇಲೆ ಹೋಯ್ತಾನೆ ಇರುತ್ತೆ. ಮತ್ತೆ ಇದೇನಾದ್ರು ಇಲ್ಲಿ ಜಾಸ್ತಿ ಇನ್ನೂ ಜಾಸ್ತಿ ಮಳೆ ಬಿದ್ದು ಜಾಸ್ತಿ ಹರಿಯೋ ತರ ಇದ್ರೆ ಅಲ್ಲಿ ವಾಲ್ ಗೇಟ್ ತೋರಿಸಲ್ಲ, ಆ ವಾಲ್ ಗೇಟ್ ಬೇರೆ ಓಪನ್ ಮಾಡಿದ್ರೆ ಅಲ್ಲಿ ಒಂಚೂರು ನೀರು ಹೋಗ್ತಾನೆ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಹೇಳ್ತಿರೋಂಗೆ ಹೆಂಗೆ ಅಂತ ಹೇಳಿದ್ರೆ ಈಗ ಲೆವೆಲ್ ಬಂದ್ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಮಳೆ ಹೊಡಿತು ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಕಟ್ಟೆ, ಈ ಕಟ್ಟೆಯಿಂದ ಓವರ್ಫ್ಲೋ ಆಗುತ್ತೆ. ಓವರ್ಫ್ಲೋ ಆದಾಗ ನಿಮಗೆ ಒಂಥರ ಫಾಲ್ಸಲ್ಲಿ ನೀರು ಬಿದ್ದಂಗೆ ಬರ್ತಾ ಇರುತ್ತೆ. ಸೊ ಈಗ ನಾವು ಬಂದಾಗ ನೀರು ಹರಿತಿಲ್ಲ, ಯಾಕೆಂದ್ರೆ ನೀರು ಸ್ವಲ್ಪ ಕಮ್ಮಿ ಇದೆ. ನೀರು ಸ್ವಲ್ಪ ಜಾಸ್ತಿ ಆಯ್ತು ಅಂತೇಳಿದ್ರೆ ಇಲ್ಲಿಂದ ಕೆಳಗೆ ಬೀಳುತ್ತಲ್ಲ ಅವಾಗ ಅಲ್ಲಿ ಚೆನ್ನಾಗಿರುತ್ತೆ, ನೀರು ಬೀಳ್ತಾ ಇರುತ್ತಲ್ಲ ಒಂಥರ ಫಾಲ್ಸ್ ಥರ ಫೀಲ್ ಆಗುತ್ತೆ. ಕಂಟಿನ್ಯೂಗೆ ಒಂಥರ ಡ್ಯಾಮಿಂದ ನೀರು ಹೆಂಗೆ ಬಿಟ್ಟಾಗ ಹೋಗ್ತಾ ಇರುತ್ತೆ ಅದೇ ಥರ ಇಲ್ಲಿ ಓವರ್ಫ್ಲೋ ಆಗುತ್ತೆ. ಸೊ ಈಗ ಓವರ್ಫ್ಲೋ ಆಗೋಷ್ಟಿಲ್ಲ ನೀರು, ಸದ್ಯಕ್ಕೆ ಲೆವೆಲ್ ಆಗಿದೆ ಅಷ್ಟೇ. ಇನ್ನು ಸ್ವಲ್ಪ ಮಳೆ ಬರಬೇಕು, ಅವಾಗ ತುಂಬಿದ್ರೆ ಮಾತ್ರ ಇಲ್ಲಿ ಓವರ್ಫ್ಲೋ ಆಗುವಂಥದ್ದು. ಈಗ ಸದ್ಯಕ್ಕೆ ನೀವು ನೋಡ್ತಿರಂಗೆ ಓವರ್ಫ್ಲೋ ಇಲ್ಲ. ಓವರ್ಫ್ಲೋ ಆಗಿ ಓವರ್ ಟೈಮಲ್ಲಿ ಬಂದುಬಿಟ್ರೆ ಅಂತೂ ನೋಡೋಕೆ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಮಗೆ
ಹತ್ರ ಓವರ್ಫ್ಲೋ ಆಗಂತ ನೋಡೋದೆಲ್ಲ ಹಕ್ಕಿಲ್ಲ. ಸೊ ನೋಡ್ಬೋದು, ಬಟ್ ಚೆನ್ನಾಗಿದೆ, ತುಂಬ ಒಳ್ಳೆ ಪ್ಲೇಸ್ ಅಂತಾನೆ ಅನ್ಕೋಬಹುದು. ಯಾಕೆಂತ ಹೇಳಿದ್ರೆ ತುಂಬ ಪೀಸ್ಫುಲ್ ಆಗಿದೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಯಾರಂದ್ರೆ ಯಾರು ಇಲ್ಲ, ನಮ್ಮನ್ನು ಬಿಟ್ಟರೆ ಯಾರು ಇಲ್ಲ ಇಲ್ಲಿ. ಸೊ ಆರಾಮಾಗಿ ಫೋಟೋಶೂಟ್ ಅದು ಇದು ಏನಾದರೂ ಒಂದು ಪ್ಲಾನ್ ಹಾಕೊಂಡ್ಬಂದ್ರೆ ಅಂತ 100% ಆರಾಮಾಗಿ ಮಾಡ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.